ಅವರ ನೆನಪಿನಲ್ಲಿ ಇವತ್ತು ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಅದಕ್ಕೆ ತಮ್ಗೆಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಂಜೆ ಅವ್ರ ನೆನಪಿನಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ವಿದ್ವಾನ್ ಎಚ್ ಕೆ ನರಸಿಂಹಮೂರ್ತಿ ಅವರು ಭಾಸ್ಕರ್ ಅವ್ರನ್ನ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇ ಸಾಕ್ಷಿ ನೀಡಲಿಕ್ಕೆ ಬಂದಿರತಕ್ಕಂಥ ವಿದ್ವಾನ್ ಕೆ ಯು ಜಯಚಂದ್ರ ರಾವ್ ಮತ್ತು ತುಮಕೂರು ಬಿ ರವಿಶಂಕರ್ ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನಮ್ಮ ಸಭೆಯ ಅಧ್ಯಕ್ಷರು ಮತ್ತು ಕಲಾಪೋಷಕರು ಕೆ ವಿ ಮೂರ್ತಿಯವರು ಬಂದಿದ್ದಾರೆ, ಪ್ರಸಾದ್ ಅವರು ಬಂದಿದ್ದಾರೆ, ಹೀಗೆ ಇನ್ನು ಹಲವಾರು ಸಂಗೀತ ಪ್ರೇಮಿಗಳೆಲ್ಲ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಪ್ರಕಾಶ್ ನಮ್ಮೊಟ್ಟಿಗೆ ಇಲ್ಲ ಅನ್ನೋದೊಂದು ಮನಸ್ಸಿಗೆ ಅನಿಸುತ್ತೆ, ಆದರೆ ಅವರು ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಿರೋ ಕೊಡುಗೆ, ಅವರ ಶಿಷ್ಯರು ಮತ್ತು ಅವ್ರ ಕೊಳನಾಡ ಎಲ್ಲಿ ಕೇಳಿದ್ರು ಪ್ರಕಾಶ್ ನಮಗೆ ಯಾವಾಗಲೂ ಜೊತೆನೇ ಇದ್ದಾರೆ ಅನಿಸುತ್ತೆ. ಆ ನೆನಪಿನಲ್ಲಿ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಪ್ರಕಾಶ್ ಅವ್ರ ಮಗ ಅವ್ರ ತಂದೆ ಹೆಸರಲ್ಲಿ ಪ್ರಕಾಶ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳಿ ಒಂದು ಟ್ರಸ್ಟ್ನ ಪ್ರಾರಂಭ ಮಾಡಿದ್ರು. ಅದರ ಮೊದಲ ಕಾರ್ಯಕ್ರಮ ಇದು. ಪ್ರಕಾಶ್ಗೂ ಇಲ್ಲಿ ಸಂಗೀತ ಮಾಡಬೇಕಂತ ಬಹಳ ಆಸೆ ಇತ್ತು, ಅದನ್ನು ಅವ್ರ ಮಗ ನೆರವೇರಿಸ್ತಾರೆ. 3 ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕನ್ನೋ ಒಂದು ಅಭಿಪ್ರಾಯ ಇದೆ. ಇದೇ ರೀತಿ ಎಲ್ಲ ಬಂದು ಸಹಕಾರ ನೀಡಬೇಕು ಅಂತ ಹೇಳಿ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಕಾರ್ಯಕ್ರಮ ಧನ್ಯವಾದ.